ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ. ನಾವು ಇವತ್ತು ದ್ರಾಕ್ಷಿ ಬೆಳೆ 15 ವರ್ಷ ಆತಂದ್ರೆ ಅದಕ್ಕೆ ಏನು ಮಾಡ್ಬೇಕು ಏನೇನು ಅಂಬುದು ಎಲ್ಲ ವಿಡಿಯೋದಾಗ ಸಂಪೂರ್ಣ ಮಾಹಿತಿ ಹೇಳ್ತಾನೆ. ಬರ್ರಿ, ಸ್ವಲ್ಪ ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗ್ಬಿಡ್ರಿ, ಮಾಡ್ರೆ ನಿಮ್ಗೆ ಏನೂ ತಿಳಿಯಂಗಿಲ್ಲ. ಅದ ಕಾರಣಕ್ಕೆ ಲಾಸ್ಟ್ ತನ ಲಕ್ಷ ಕೊಟ್ಟು ಕೇಳ್ರಿ. ಇದು ದ್ರಾಕ್ಷಿ ಗಿಡಕ್ಕೂ ಒಂದು ಐದು ಸಣ್ಣದಿರ್ತೈತಿ. ಮನುಷ್ಯ ಹೆಂಗೆ ಸಾಯ್ತೈತಿ ವಯಸ್ಸಾಗಣ, ಆ ಥರ ಗಿಡನೂ ಬಾದಕ್ಕೈತಿ ವಯಸ್ಸಾತಂದ್ರೆ. ಹೆಂಗಂದ್ರೆ ಈಗ ಹರೇದ ಹುಡುಗ ಹೆಂಗಿರ್ತಾನೆ ಮತ್ತು ವಯಸ್ಸಾತಂದ್ರೆ ಹೆಂಗಾಕೈತಿ, ಆ ಥರ ಯೂತ್ರೊಳಗು ಹಾಕಿರ್ತಾವೆ. ಇದು ಭಾಳಷ್ಟು 15 ವರ್ಷ ತನ ಅಟ್ಟ ಬರ್ತೈತಿ. 15 ವರ್ಷ ಆಗಮಣ ಆಮೇಲೆ ಕಾಯಿ ಆಗಂಗಿಲ್ಲ ಸರಿ ಹಂಗೆ, ಮತ್ತು ಗಿಡಗಳನ್ನು ಚಲೋದಂಗೆ ಬೆಳೆಯಂಗಿಲ್ಲ, ಗ್ರೋನ್ ಆಗಂಗಿಲ್ಲ. ಆದ ಕಾರಣಕ್ಕೆ 15 ವರ್ಷ ಆಗೋಣ ಇದು ಗಿಡ ತೆಗಿತಾರೆ. ಎಲ್ಲ ಕಿತ್ತ ಇವ ಬಡ್ಡಿ ಸಕಟ್ಲೆ ಡಿಸಿಪ್ಲೆ ಹಡ್ಡಿ ತೆಗಿತಾರೆ, ತೆಗಿಸಿಂದ ಆಮೇಲೆ ಹೊಸ ಗಿಡಗಳ ಹಗ್ಗಿ ತಂದು ಹಚ್ತಾರೆ. ಅದಕ್ಕೆ ಕಂಡಾಪಟ್ಟಿ ಖರ್ಚಾಕತಿ. ಆದ ಕಾರಣಕ್ಕೆ ರೈತರ ಮತ್ತೊಂದು ಥರ ಇದನ್ನು ಮಾಡ್ತಾರೆ. ಯಾವ ಥರ ಅದನ್ನು ತಿಳಿಸ್ತಾನೆ ಬರ್ರಿ. ಮೊದಲು ಇದು 15 ವರ್ಷ ಏನಾಕೈತಿಲ್ಲ ಭಾಳಷ್ಟು ಗ್ರೋನ್ ಆಗಲಿಕ್ಕೆ ಮತ್ತು ದ್ರಾಕ್ಷಿ ಆಗಲಿಕ್ಕೆ ಇದನ್ನು ತಂತಿ ಎಲ್ಲ ತೆಗಿತಾರೆ. ಮ್ಯಾಗಿಂದೆಲ್ಲ ತೆಗೆದು ಆಮೇಲೆ ಹಿಂದಾಡಿಸಿ ಇದನ್ನು ಈ ಥರ ಕಟ್ ಮಾಡಿಬಿಡ್ತಾರೆ. ಕಟ್ ಮಾಡೋದ್ರಿಂದ ಮತ್ತೊಮ್ಮೆ ಜೂನ್ಕ್ಕೆ ಮಳೆಗಾಲ ಟೈಮ್ದಾಗ ಚಿಗಿತೈತಿ. ಚಿಗ್ಯಾಕತನ ಹೊಸ ಗಿಡನ ಹಾಕತಿ. ಮತ್ತೊಂದು ಹೇಳಬೇಕಂದ್ರೆ ಇದಕ್ಕೆ ಕಲಮ್ ಕಟ್ಟಂಗಿಲ್ಲ. ಕಲಮ್ ಯಾಕೆ ಕಟ್ಟಂಗಿಲ್ಲ ಅಂದರೆ ಮೊದಲ ಕಲಮ್ ಕಟ್ಟಿರ್ತಾರೆ, ಅದನ್ನು ಬಿಟ್ಸಿಂದ ಮ್ಯಾಗಿನ ಬಾಜು ಕಟ್ ಹೊಡೆದಿರ್ತಾರೆ. ಕಟ್ ಹೊಡೆದ್ರಿಂದ ಮತ್ತೊಮ್ಮೆ ಹೊಸ ಗಿಡ ಆಕೈತಿ. ಮತ್ತು ಇದು ಇಲ್ಲಂದ್ರೂ ಒಂದು 15 ವರ್ಷ ತನಕ ಮತ್ತೆ ಬರ್ತೈತಿ. ಆಮೇಲೆ ಪೂರ್ತಿ ಗಿಡ ಬಡ್ಡಿ ಸಕಟ ಕಿತ್ತೊಗಿಬೇಕಾಕತಿ. ಯಾಕಂದ್ರೆ ಬಡ್ಡ್ಯಾಗ ತೆಳಗಿನ ಬಾಜು ಎಲ್ಲ ಗಿಡ ಬಾದಾಗಿರ್ತೈತಿ. ಮಿನಿಮಮ್ ಇಲ್ಲಂದ್ರೂ 30 ವರ್ಷ ತನಕ ಆಗಿಬಿಡ್ತೈತಿ ಗಿಡಕ್ಕೆ. ಆದ ಕಾರಣಕ್ಕೆ ಭಾಳಷ್ಟು ದಿವಸ ಬರೋಂಗಿಲ್ಲ. ಈಗ ಹೆಂಗೆ ತಂದೆ ತೆಗೆತಾರಲ್ಲ ಈ ಥರ ಎಲ್ಲ ತೆಗಿತಾರೆ. ತೆಗೆದು ಆಮೇಲೆ ಹಿಂದಾಡಿಸಿ ಇದು ಇದೇನು ತೆಳಗಿನ ಬಾಜು ಕಲಮ್ ಕಟ್ಟಿರ್ತಾರಲ್ಲ ಅದನ್ನು ಬಿಟ್ಟು ಮ್ಯಾಗಿನ ಬಾಜು ಒಂದು ಗೇಣಿಗೆ ಕಟ್ ಹೊಡಿತಾರೆ. ಕೊಟ್ಟ ಕರಿಯೋ ಮಿಷಿನ್ ಇರ್ತೈತಿಲ್ಲ ಅದರಲ್ಲೇ ಈ ಥರ ಎಲ್ಲ ಕಟ್ ಹೊಡಿತಾರೆ. ಕಟ್ ಹೊಡೆದಿಂದ ಗಿಡ ಎಲ್ಲ ತೆಗಿತಾರೆ. ಯಾವ ಥರ ಕಟ್ ಹೊಡಿತಾರೆ ನೋಡ್ರಿ ನೀವು. ಕೆಲವೊಂದು ಮಂದಿ ತಲೆಯಾಗ ಈಗ 8 ದಿವಸದಾಗ ಕಾಯಾಕೈತಿ, ಏನೇನು ಯಾವಾಗ ಬೆಳಿತೈತಿ, ಎಷ್ಟು ದಿವಸ ಬೆಳಿತೈತಿ ಅನ್ನೋದು ವಿಚಾರ ಇರ್ತೈತಿ. ಈಗ ನೀರು ಹೆಚ್ಚಿತ್ತಂದ್ರೆ ಇದು 1 ವರ್ಷದಾಗ ದೊಡ್ಡದಾಗ್ಬೋದು ಗಿಡ, ಆಗಿ 1 ವರ್ಷದಾಗ ಕಾಯಾಕವ. ಮತ್ತು ನೀರು ಅದು ಕಮ್ಮಿ ಇತ್ತಂದ್ರೆ 2 ವರ್ಷ ತನಕ ಓದಿ ಟೈಮ್ ಇಲ್ಲಂದರೂ ಇದು ಇದು. ಮತ್ತೊಂದಂದ್ರೆ ಇದಕ್ಕೆ ಗಿಡಕ್ಕೆ ಏನೇನು ತೆಳಗಿನ ಬಾಜು ಎದ್ದಿರ್ತಾವಲ್ಲ ಅದ ಕಲಮ್ ಕಟ್ಟಿದ ತೆಳಗಿನ ಬಾಜು ಅವನ್ನೆಲ್ಲ ಕಟ್ ಮಾಡಿ ತೆಗೆದು ಮ್ಯಾಗಿನ ಬಾಜು ಏನೇನು ಸಿಗ್ತಿರ್ತಾವಲ್ಲ ಅವನ್ನ ಅಟ್ಟು ಬಿಡೋದು. ಯಾಕಂದ್ರೆ ತೆಳಗಿನ ಬಾಜು ಇದ್ದಿದ ಡೊಗ್ರೇಜ್ ಇರ್ತೈತಿ, ಅದಕ್ಕೆ ಬಳ್ಳಿ ಹಬ್ಬದತ್ತಿ ಕರೆ ದ್ರಾಕ್ಷಿ ಆಗಂಗಿಲ್ಲ. ಮ್ಯಾಗಿನ ಬಾಜು ಕಲಮ್ ಕಟ್ಟಿರ್ತಾರಲ್ಲ ಅಲ್ಲಿ ಮ್ಯಾಗಿನ ಬಾಜು ಕಾಯಕವ ದ್ರಾಕ್ಷಿ ಹಣ್ಣು, ಅದಕ್ಕೆ ತೆಳಗಿನ ಬಾಜುದು ಕಟ್ ಮಾಡೋದು ಯಾವ ಸಿಗ್ತಿರ್ತಾವ ಮ್ಯಾಗಿನ ಬಾಜು ಸಿಗ್ತೀವ ಕಟ್ ಮಾಡೋಂಗಿಲ್ಲ. ಈ ವಿಡಿಯೋದಿಂದ ಹೊಸದು ನಿಮಗೆ ಏನು ತಿಳಿತಾ ಅದನ್ನು ಕಮೆಂಟ್ ಬಾಕ್ಸ್ ತಿಳಿಸ್ರಿ ನಮ್ಗೆ. ಮತ್ತು ನಿಮ್ಮ ಕಡೆ 15 ವರ್ಷ ಆಗೋಣ ಯಾವ ಥರ ಏನೇನು ಮಾಡ್ತಾರೆ ಅದನ್ನು ಕಮೆಂಟ್ ಬಾಕ್ಸಾಗ ತಿಳಿಸ್ರಿ, ನಾವು ತಿಳ್ಕೊತೀವಿ ಮತ್ತು ನೀವು ಹೊಸದು ತಿಳ್ಕೊತೀರಿ. ಹೊಸದಾಗಿ ವಿಡಿಯೋ ನೋಡೋರ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ಬಾಜುಕ್ಕಿದ್ದು ಗಂಟೆ ಒಂದು ಹೊತ್ತರಿ, ಯಾಕಂದ್ರೆ ನಾವು ಹಾಕೋದು ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ಬರ್ತಾವ. ಆದ ಕಾರಣಕ್ಕೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಕ್ಕೆ ಹೋಗಬೇಡ್ರಿ.